ಆಹಾರ ತ್ಯಜಿಸಿ ಕೇವಲ ನೀರು ಮಾತ್ರ ಸೇವಿಸುತ್ತಾ ತಮ್ಮ ಸಾಧನೆಗಳಲ್ಲಿ ನಿರತರಾಗಿರುವ ರಾಷ್ಟ್ರಸಂತ ಮುನಿಶ್ರೀ 108 ಚಿನ್ಮಯ ಸಾಗರ್ಜಿ ಮಹಾರಾಜರು ತಮ್ಮದೇ ಆದ ಭಕ್ತ ಸಮೂಹವನ್ನ ಒಳಗೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮದಲ್ಲಿ ಜನಿಸಿದ ಚಿನ್ಮಯ ಸಾಗರ್ಜಿ ಮುನಿಶ್ರೀಗಳು 32 ವರ್ಷಗಳ ಹಿಂದೆ ಮುನಿ ದೀಕ್ಷೆ ಪಡೆದು ಉತ್ತರ ಭಾರತದ ಅನೇಕ ರಾಜ್ಯಗಳ ದಟ್ಟ ಅರಣ್ಯದಲ್ಲಿ ಜನ ಕಲ್ಯಾಣದ ನಿಮಿತ್ತ ತಪಸ್ಸು ಮಾಡಿ ಅಲ್ಲಿನ ಆದಿವಾಸಿ ಜನಾಂಗ ಮತ್ತು ಅನೇಕ ರಾಜ್ಯಗಳ ಸಹಸ್ರಾರು ಭಕ್ತ ಸಮೂಹವನ್ನ ಹೊಂದಿದ್ದಾರೆ. ತಮ್ಮ ಸಾಧನೆಯ ಭಾಗವಾಗಿ ಪ್ರತಿ ವರ್ಷದಂತೆ ಚಾತುರ್ಮಾಸ ನಿಮಿತ್ತ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಜೂಗುಳ್ ಗ್ರಾಮಕ್ಕೆ ಆಗಮಿಸಿದ್ದ ಮುನಿಶ್ರೀಗಳು ಆಗಸ್ಟ್ ತಿಂಗಳಲ್ಲಿ ಬಂದ ಪ್ರವಾಹದಿಂದ ಶೇಡಬಾಳ್ ಆಶ್ರಮಕ್ಕೆ ಸ್ಥಳಾಂತರವಾಗಿದ್ದರು. ಅಲ್ಲಿ ಮುನಿಶ್ರೀಗಳ ಆರೋಗ್ಯದಲ್ಲಿ ಸಮಸ್ಯೆ ಎದುರಾಗಿದ್ದರಿಂದ ಸೆಪ್ಟೆಂಬರ್ 19 ನಿಯಮ ಸಲ್ಲೇಖನ ವೃತ ಸ್ವೀಕರಿಸಿ ಆಹಾರವನ್ನ ತ್ಯಜಿಸಿ ನೀರು ಸೇವನೆ ಮಾತ್ರ ಮಾಡುತ್ತಿದ್ದಾರೆ. ಚಮತ್ಕಾರಿ ಸಂತರ ಪವಾಡಗಳು ದಟ್ಟ ಅರಣ್ಯದಲ್ಲಿ ತಮ್ಮ ತಪಸ್ಸು ಸಾಧನೆ ನಿರತ ಮುನಿಶ್ರೀ ಚಿನ್ಮಯ ಸಾಗರ್ಜಿ ಮಹಾರಾಜರ ಮುಂದೆ ಅನೇಕ ಕ್ರೂರ ಪ್ರಾಣಿಗಳು ತಮ್ಮ ಕ್ರೂರತ್ವವನ್ನ ಬಿಟ್ಟು ಕುಳಿತುಕೊಳ್ಳುತ್ತಿದ್ದವು. ಈ ದೃಶ್ಯವನ್ನ ಆದಿವಾಸಿಗಳು ನೋಡಿ ಕಾಡಿನ ಸಮೀಪದ ಜನರಿಗೆ ತಿಳಿಸಿದ ಹಲವಾರು ಉದಾಹರಣೆಗಳಿವೆ. ಕೋಟಾದ ರಾಜಸ್ಥಾನ್ ನಿವಾಸಿ ಮಹಾವೀರ ಶರ್ಮಾ ಕೊಲ್ಲಿಪುರ ಇವರು ಬೋರಾಬಾಸ್ ಕಾಡಿನಲ್ಲಿ ಸಾಧನೆ ನಿರತ ಮುನಿಶ್ರೀಗಳ ಮೇಲೆ ಸಂಶಯದಿಂದ ಹೇಗೆ ಒಬ್ಬ ವ್ಯಕ್ತಿ ಹಗಲು ರಾತ್ರಿ ಕಾಡಿನಲ್ಲಿ ಇರಲು ಸಾಧ್ಯವೆಂದು ಅನುಮಾನಿಸಿ ಅವರನ್ನು ಪರೀಕ್ಷಿಸಲು ಅರಣ್ಯ ಪ್ರವೇಶಿಸಿ ಮುನಿಶ್ರೀ ಬಳಿಗೆ ಹೋಗುತ್ತಾನೆ. ಮುನಿಶ್ರೀಗಳು ತಪಸ್ಸಿನಲ್ಲಿ ಮಗ್ನರಾಗಿರುವಾಗ ಅವರ ಮುಂದೆ ಸಿಂಹ ಬಂದು ಕುಳಿತದ್ದನ್ನ ಕಂಡು ಗಾಬರಿಗೊಂಡು ಅಲ್ಲಿಂದ ಓಡಿ ಹೋಗುತ್ತಾರೆ. ಇಂದಿಗೂ ಸಹ ಮುನಿಶ್ರೀಗಳು ಎಲ್ಲೇ ಇರಲಿ ಪ್ರತಿ ವರ್ಷ ಮಹಾವೀರ ಶರ್ಮಾ ತಮ್ಮ ಕುಟುಂಬದ ಸಮೇತ ಆಗಮಿಸಿ ಮುನಿಶ್ರೀಗಳ ದರ್ಶನ ಪಡೆಯುತ್ತಾರೆ. ಮಧ್ಯಪ್ರದೇಶದ ಅರಣ್ಯದಲ್ಲಿ ತಪಸ್ಸು ನಿರತ ಮುನಿಶ್ರೀಗಳ ಮುಂದೆ ವಿಷ ಸರ್ಪವೊಂದು ಹೆಡೆ ಎತ್ತಿ ನಿಂತಿರುವುದನ್ನು ಕಂಡ ಅಲ್ಲಿನ ಆದಿವಾಸಿ ಜನಾಂಗವು ಮುನಿಶ್ರೀಗಳ ಪ್ರಭಾವಕ್ಕೊಳಗಾಗಿ ಸಸ್ಯಾಹಾರಿಗಳಾಗಿ ಮತ್ತು ನಶಾಮುಕ್ತಿ ಹೊಂದಿ ಬದುಕುತ್ತಿದ್ದಾರೆ. ಮುನಿಶ್ರೀಗಳು ಕಾಡಿನಲ್ಲಿ ಸಾಧನೆ ಮಾಡುವ ಸ್ಥಳಗಳಿಗೆ ಕೆಟ್ಟ ಭಾವನೆಯೊಂದಿಗೆ ಬರುವ ಜನರು ಮುನಿಶ್ರೀಗಳ ತಪಸ್ಸಿಗೆ ಅಡ್ಡಿ ಮಾಡಲು ಪ್ರಯತ್ನಿಸಿದ್ರೆ ಅಲ್ಲಿನ ಕ್ರೂರ ಪ್ರಾಣಿಗಳು ಅವರನ್ನ ಬೆನ್ನಟ್ಟಿ ಕಾಡಿನಿಂದ ಓಡಿಸಿದ ಉದಾಹರಣೆಗಳು ಕೂಡ ಇವೆಯಂತೆ. ಇವರು ಹೆಚ್ಚಾಗಿ ಉತ್ತರ ಭಾರತದ ಕಾಡುಗಳಲ್ಲಿ ತಪಸ್ಸು ಮಾಡಿದ್ದಾರೆ. ಅದರ ಜೊತೆಗೆ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಚೋರ್ಲಾ ಕಾಡಿನಲ್ಲಿ ಕೂಡ 4 ಚಾತುರ್ಮಾಸ ಮಾಡಿದ್ದಾರೆ. ಅಲ್ಲಿ ಕೂಡ ಹಲವಾರು ಪ್ರಾಣಿಗಳು ಇವರ ತಪಸ್ಸಿಗೆ ಸೋತು ಹೋದ ಉದಾಹರಣೆಗಳಿವೆ. ಕಳೆದ ತಿಂಗಳು ಸೆಪ್ಟೆಂಬರ್ 19 ಇಲ್ಲಿಯವರೆಗೆ ಒಂದು ಹೊತ್ತು ಮಾತ್ರ ನೀರನ್ನು ಸೇವನೆ ಮಾಡಿ ಬದುಕುತ್ತಿರುವುದು ಇದು ಕೂಡ ಪವಾಡ ಎನ್ನುತ್ತಾರೆ ಇಲ್ಲಿನ ಜನರು. ದಿನಂಪ್ರತಿ ಜಂಗಲ್ ವಾಲಾ ಬಾಬಾ ಇವರ ದರ್ಶನಕ್ಕೆ ಸಾವಿರಾರು ಶ್ರಾವಕ ಶ್ರಾವಕಿಯರು ದರ್ಶನ ಪಡೆಯಲು ಬರುತ್ತಿದ್ದು ಇವರ ದರ್ಶನಕ್ಕೆ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆಯವರೆಗೆ ಮಾತ್ರ ದರ್ಶನ ಭಾಗ್ಯ ನೀಡಲಾಗುತ್ತಿದೆ. ಕರ್ನಾಟಕ, ಮಹಾರಾಷ್ಟ್ರ, ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಹೀಗೆ ಉತ್ತರ ಭಾರತದ ಜೈನ ಶ್ರಾವಕ ಶ್ರಾವಕಿಯರು ಆಗಮಿಸುತ್ತಿದ್ದಾರೆ. ಜೈನ ಧರ್ಮದಲ್ಲಿ ಮತ್ತೊಬ್ಬ ಶಾಂತಿ ಸಾಗರ್ಜಿ ಮಹಾರಾಜರನ್ನ ಕಾಣುತ್ತಿದ್ದಾರೆ ಇಲ್ಲಿನ ಭಕ್ತರು. ಈ ರೀತಿ ಅನೇಕ ಪವಾಡಗಳನ್ನ ಮಾಡುತ್ತಾ ಭಕ್ತರಿಂದ ಪವಾಡ ಪುರುಷನೆಂದು ಕರೆಸಿಕೊಳ್ಳುವ ಮಹಾನ್ ರಾಷ್ಟ್ರ ಸಂತರು ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮದಲ್ಲಿ ಸಲ್ಲೇಖನ ವೃತ್ತ ನಿರತರಾಗಿದ್ದು ಇಂತಹ ಅನೇಕ ಚಮತ್ಕಾರ ಮಾಡಿದ ಮುನಿಶ್ರೀ ಚಿನ್ಮಯ ಸಾಗರ್ಜಿ ಮಹಾರಾಜರು ಜೈನ ಧರ್ಮದ ಮತ್ತೊಬ್ಬ ಶಾಂತಿ ಸಾಗರ್ಜಿ ಎಂದರೆ ತಪ್ಪಾಗಲಾರದು ಎಂದು ಜೈನ ಶ್ರಾವಕ ಶ್ರಾವಕಿಯರು ಹೇಳುತ್ತಿದ್ದಾರೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.